ಯೇಸು ಕ್ರಿಸ್ತನಲ್ಲಿ ನನ್ನ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪ್ರಿಯ ಮಕ್ಕಳೇ, ಖರ್ಜೂರ ಗರಿಗಳ ಭಾನುವಾರದ ಪರಿಶುದ್ಧ ಕರ್ತನ ದಿನದ ಶುಭ ವಂದನೆಯನ್ನು ನಮ್ಮ ವಿಮೋಚಕನ ಒಡೆಯನು ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಸುಮಧು ನಾಮದಲ್ಲಿ ಪ್ರೀತಿಯಿಂದ ತಿಳಿಸುವನಾಗಿದ್ದೇನೆ. ಇಂದಿನ ನಮ್ಮ ಸ್ವಲ್ಪ ಹೊತ್ತಿನ ಧ್ಯಾನಕ್ಕಾಗಿ ನಮಗೆ ನೇಮಕವಾದಂತಹ ದೇವರ ವಾಕ್ಯದ ಮಾತು ಮತ್ತಾಯನ ಸುವಾರ್ತೆ ಅಧ್ಯಾಯ 21 ವಚನಗಳು 12-14 ತನಕ. ಬಳಿಕ ಯೇಸು ದೇವಾಲಯಕ್ಕೆ ಹೋಗಿ ಅದರಲ್ಲಿ ಮಾರುವ ಕೊಳ್ಳುವ ಎಲ್ಲರನ್ನು ಹೊಡಿಸಿಬಿಟ್ಟು ಚಿನಿವಾರರ ಮೇಜುಗಳನ್ನು ಪಾರಿವಾಳ ಮಾರುವವರ ಕಾಲ್ಮನೆಗಳನ್ನು ಕೆಡವಿ ಅವರಿಗೆ ನನ್ನ ಆಲಯವು ಪ್ರಾರ್ಥನಾಲಯವೆನಿಸಿಕೊಳ್ಳುವುದು ಎಂದು ಬಾರದದೆ, ಆದರೆ ನೀವು ಅದನ್ನು ಕಳ್ಳರಗವಿ ಮಾಡುತ್ತೀರಿ ಎಂದು ಹೇಳಿದರು. ಆಗ ಕುರುಡರು ಕುಂಟರು ದೇವಾಲಯದಲ್ಲಿ ಆತನ ಬಳಿಗೆ ಬರಲು ಅವರನ್ನು ಸ್ವಸ್ಥ ಮಾಡಿದನು ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ಖರ್ಜೂರ ಗರಿಗಳ ಭಾನುವಾರದ ಈ ವಿಶೇಷವಾದ ದಿನಕ್ಕೆ ನಮ್ಮ ಧ್ಯಾನಕ್ಕೆ ಕೊಡಲ್ಪಟ್ಟಂಥ ಪ್ರಸ್ತಾಪ ಹೊಸನ್ನ ದೇವಾಲಯದಲ್ಲಿ ಹೊಸ ಅರಸ, ಹೊಸನ್ನ ನ್ಯೂ ಕಿಂಗ್ ಇಂದ ಟೆಂಪಲ್. ಶ್ರಮದಿನಗಳ ಕೊನೆಯ ವಾರದ ಈ ದಿನಗಳಲ್ಲಿ ನಾವಿದ್ದೇವೆ. ಸಂಕಟದಿಂದ ಸಂತಸದ ಕಡೆಗೆ, ಮರಣದಿಂದ ಜೀವದ ಕಡೆಗೆ, ನೋವಿನಿಂದ ನಲಿವಿನ ಕಡೆಗೆ, ಬಂಧನದಿಂದ ಬಿಡುಗಡೆ ಕಡೆಗೆ ಸಾಗುವಂಥ ದಿನಗಳು. ಖರ್ಜೂರ ವೃಕ್ಷ ಹಾಗೂ ಖರ್ಜೂರ ಗರಿಗಳ ವಿಶೇಷತೆ ಬಗ್ಗೆ ದೇವರ ವಾಕ್ಯದ ಹಿನ್ನೆಲೆಯಲ್ಲಿ ನಾವು ತಿಳ್ಕೊಳ್ಳೋಣ. ಕೀರ್ತನೆ 92:12 ಹೇಳುವ ಪ್ರಕಾರ, ಖರ್ಜೂರ ವೃಕ್ಷವು ನೀಚಿವಂತರ ಫಲವತ್ತತೆಯ ಮತ್ತು ದೃಢತೆಯ ಸಂಕೇತವಾಗಿದೆ. ಖರ್ಜೂರದ ಗರಿಗಳನ್ನು ಜಯದ ಸಂಕೇತವಾಗಿ ಮೆರವಣಿಗೆಗಳಲ್ಲಿ ಬಳಸಲಾಗುತ್ತಿತ್ತು. ಯೋಹಾನ 12:12-13 ವಚನಗಳಲ್ಲಿ ತಿಳಿಸಲ್ಪಟ್ಟಿದೆ. ಪ್ರಕಟಣೆ 7:9 ರಕ್ಷಿತರಾದ ಮಹಾಸಮೂಹದವರೆಲ್ಲರೂ ದೇವರ ಎದುರಿನಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡು ಆರಾಧಿಸುವರು ಎನ್ನುವಂಥ ಅರ್ಥವನ್ನು ಕೂಡ ಕೊಡುವಂಥ ಮಾತು ಅಲ್ಲಿ ಉಲ್ಲೇಖವಾಗಿದೆ. ಹೊಸನ್ನ ಈ ಪದ ಹೀಬ್ರೂ ಮತ್ತು ಗ್ರೀಕ್ ಭಾಷೆಗಳಿಂದ ಬಂದಂಥ ಪದ, ಈಗ ರಕ್ಷಿಸು ಎನ್ನುವ ಅರ್ಥವನ್ನು ಕೊಡುತ್ತದೆ. ಹೋಶಿ ಆನಾ ಅನ್ನುವಂಥ ಮೂಲ ಪದ. ಹೊಸನ್ನ ಅನ್ನುವಾಗ ಪ್ರೈಸ್, ಸ್ತುತಿ, ಸ್ತುತಿಸಿರಿ ಎಂಬ ಅರ್ಥವನ್ನು ಕೂಡ ಇದು ನೀಡುತ್ತದೆ. ಕೀರ್ತನೆ 118:25-26 ವಚನಗಳಲ್ಲಿ ಕೀರ್ತನಗಾರ ಈ ರೀತಿಯಾಗಿ ಹೇಳ್ತಾನೆ. ಇದು ಪ್ರಾರ್ಥನೆಯ ವಾಕ್ಯ. ಇದು ಇಸ್ರಾಯೇಲರ ಆರಾಧನೆಯಲ್ಲಿ ಪರ್ಣಶಾಲೆಗಳ ಹಬ್ಬದಲ್ಲಿ ಬಳಸುವ ಪದವಾಗಿತ್ತು ಎಂಬುದಾಗಿ ತಿಳಿಸುತ್ತಾನೆ. ಯೇಸು ಯೆರೂಸಲೇಮ್ ಅರಸನಂತೆ ಪ್ರವೇಶಿಸಿದಾಗ ಆತನು ಇಸ್ರಾಯೇಲ್ ರಾಜ್ಯವನ್ನು ತಮಗೆ ಪುನಃ ಸ್ವಾಧೀನಪಡಿಸುವನೆಂದು ಯೇಸುವಿಗೆ ಈ ಪದವನ್ನು ಜಯೋತ್ಸಾಹದೊಡನೆ ಹೇಳಿದರು ಎನ್ನುವಂಥ ಮಾತು ಮತ್ತಾಯನ ಸುವಾರ್ತೆ 21:9 ಬರೆಯಲ್ಪಟ್ಟಿದೆ. ದಾವೀದನ ಕುಮಾರನಿಗೆ ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಮೇಲಣ ಲೋಕಗಳಲ್ಲಿ ಜಯ ಎನ್ನುವಂಥ ಆರ್ಭಟ ಆ ದಿನದಲ್ಲಿ ಜನರು ಕ್ರಿಸ್ತನಿಗೆ ಹಾಡಿದರು. ನಾವು ಸ್ವಲ್ಪ ಹೊತ್ತು ಹೊಸನ್ನ ದೇವಾಲಯದಲ್ಲಿ ಹೊಸ ಅರಸ ಎನ್ನುವಂಥ ಪ್ರಸ್ತಾಪವನ್ನು ಧ್ಯಾನಿಸೋಣ. ಮೊದಲನೇದಾಗಿ ದೇವರ ಮನೆ ಎಲ್ಲ ಜನಾಂಗಗಳಿಗೂ ಪ್ರಾರ್ಥನಾಲಯ ಎಂಬುದಾಗಿ ಆಜ್ಞೆ ಮಾಡಿದ ಮತ್ತು ಅದಕ್ಕಾಗಿ ಶ್ರಮಿಸಾಳಿದ ಹೊಸ ಅರಸ. ಇದಕ್ಕೆ ಆಧಾರ ವಚನ ಯೆಶಾಯನ ಪ್ರವಾದನೆ ಗ್ರಂಥ 56:8 ವಚನಗಳಲ್ಲಿ ದೇವರು ಪ್ರವಾದಿಯಾದ ಯೆಶಾಯನ ಮೂಲಕ ಈ ಒಂದು ಆಶೀರ್ವಾದವನ್ನು ಆತನನ್ನು ಕಂಡುಕೊಂಡ ಜನರಿಗೆ, ವಿಶ್ವಾಸಿಗಳಿಗೆ ಕೊಡುವುದನ್ನು ನಾವು ಗಮನಿಸ್ತೇವೆ. ಯೆಶಾಯ 56:1-3 ವಚನಗಳನ್ನು ನಾವು ಗಮನಿಸುವುದಾದರೆ, ಯೆಹೋವನು ಹೀಗನ್ನುತ್ತಾನೆ, ನ್ಯಾಯವನ್ನು ಅನುಸರಿಸಿರಿ, ಧರ್ಮವನ್ನು ಆಚರಿಸಿರಿ, ಏಕೆಂದರೆ ನನ್ನ ವಿಮೋಚನಾ ಕ್ರಿಯೆಯು ಬೇಗನೆ ಬರುವುದು, ನನ್ನ ರಕ್ಷಣಾ ಧರ್ಮದ ಕಾರ್ಯವು ಶೀಘ್ರವಾಗಿ
ವೆಚ್ಚವಾಗುವುದೆನ್ನುತ್ತಾನೆ. ಇಲ್ಲಿ ದೇವರು ನಾಲ್ಕು ವಿಧವಾದಂಥ ಆಶೀರ್ವಾದವನ್ನು, ದೇವರ ನಿಯಮವನ್ನು ಅನುಸರಿಸುವ ನಪುಂಸಕರು ವಿದೇಶಿಯರಿಗೆ ಆತ ದೇವಾಲಯದಲ್ಲಿ ಹಕ್ಕುದಾರಿಕೆಯನ್ನು ಕೊಡುವ ಮೂಲಕ ಈ ಆಶೀರ್ವಾದವನ್ನು ಅವರಿಗೆ ನೀಡುತ್ತಾನೆ. ನ್ಯಾಯವನ್ನು ಅನುಸರಿಸುವಂಥದ್ದು, ಧರ್ಮವನ್ನು ಆಚರಿಸುವಂಥದ್ದು, ವಿಮೋಚನಾ ಕ್ರಿಯೆಯಲ್ಲಿ ಭಾಗವಹಿಸುವಂಥದ್ದು, ರಕ್ಷಣಾ ಧರ್ಮ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವಂಥದ್ದು, ಈ ವಿಧಿಯನ್ನು ಕೈಕೊಳ್ಳುವ ಮನುಷ್ಯನು ಧನ್ಯನು. ಇದನ್ನೇ ಭದ್ರವಾಗಿ ಹಿಡಿದು ಸಬ್ಬ ದಿನವನ್ನು ಹೊಲೆ ಮಾಡದೆ ದೇವರ ದಿನವೆಂದು ಆಚರಿಸುತ್ತಾ ಯಾವ ಕೀಡಿಗೂ ಕೈ ಹಾಕದ ಮಾನವನು ಭಾಗ್ಯವಂತನು. ಯೆಹೋವನನ್ನು ಅವಲಂಬಿಸಿದ ವಿದೇಶಿಯನ್ನು ಯೆಹೋವನು ತನ್ನ ಜನರಿಂದ ನನ್ನನ್ನು ಖಂಡಿಸುವಾಗಿ ಅಗಲಿಸುವನೆಂದು ಮಾತಾಡದಿರಲಿ. ಮತ್ತು ನಪುಂಸಕನು ಅಯ್ಯೋ ನಾನು ಗುಡ್ಡು ಮರ ಎಂದು ಅಂದುಕೊಳ್ಳದಿರಲಿ ಎನ್ನುವಂಥ ಮಾತನ್ನು ಹೇಳ್ತಾನೆ. ಇಲ್ಲಿ ನಾವು ಗಮನಿಸುವುದಾದರೆ ನಪುಂಸಕರು ಮತ್ತು ವಿದೇಶಿಯರು ದೇವರ ಮನೆಯಲ್ಲಿ ಎಲ್ಲರೊಂದಿಗೆ ದೇವರ ಸಾನ್ನಿಧ್ಯದ ಅನುಭವವನ್ನು ಅವರು ಅನುಭವಿಸಲಿಕ್ಕೆ ಶಮೆಸಾಳಿದ ಹೊಸ ಅರಸನ ಕಾರ್ಯ ಮತ್ತು ಆಜ್ಞೆ ಈ ಒಂದು ದೃಷ್ಟಾಂತದಲ್ಲಿ ಕಂಡುಬರುವುದನ್ನು ನಾವು ಗಮನಿಸುತ್ತೇವೆ. 6-8 ವಚನಗಳನ್ನು ನಾವು ಗಮನಿಸುವಾಗ, ಅನ್ಯ ದೇಶೀಯರಲ್ಲಿ ಯಾರು ಯೆಹೋವನೆಂಬ ನನ್ನನ್ನು ಅವಲಂಬಿಸಿ ಸೇವಿಸಿ ನನ್ನ ನಾಮವನ್ನು ಪ್ರೀತಿಸಿ ನನಗೆ ದಾಸರಾಗಿ ಸಬ್ಬ ದಿನವನ್ನು ಹೊಲೆ ಮಾಡದೆ ನನ್ನ ದಿನವೊಂದು ಆಚರಿಸಿ ನನ್ನ ಒಡಂಬಡಿಕೆಯನ್ನು ಭದ್ರವಾಗಿ ಹಿಡಿಯುತ್ತಾರು, ಅವರೆಲ್ಲರನ್ನು ನಾನು ನನ್ನ ಪವಿತ್ರ ಪರ್ವತಕ್ಕೆ ಬರಮಾಡಿ ನನ್ನ ಪ್ರಾರ್ಥನಾಲಯದಲ್ಲಿ ಉಲ್ಲಾಸಗೊಳಿಸುವೆನು, ನನ್ನ ಯಜ್ಞವೇದಿಯಲ್ಲಿ ಅವರು ಸಮರ್ಪಿಸುವ ಸರ್ವಾಂಗ ಹೋಮಗಳು ಯಜ್ಞಗಳು ನನಗೆ ಮೆಚ್ಚುಗೆಯಾಗುವು, ನನ್ನ ಆಲಯವು ಎಲ್ಲ ಜನಾಂಗಗಳಿಗೂ ಪ್ರಾರ್ಥನಾಲಯವೆನಿಸಿಕೊಳ್ಳುವುದು ಎನ್ನುವಂಥ ಮಾತನ್ನು ಇಲ್ಲಿ ದೇವರು ನುಡಿಯುತ್ತಾನೆ. ಆದ್ದರಿಂದ ದೇವರ ಮನೆ ಎಲ್ಲ ಜನಾಂಗಗಳಿಗೂ ಪ್ರಾರ್ಥನಾಲಯ ಎಂಬುದಾಗಿ ಆಜ್ಞೆ ಮಾಡಿದ ಮತ್ತು ಅದಕ್ಕಾಗಿ ಶ್ರಮೆತ್ತಾಳಿದ ಹೊಸ ಅರಸನ ಹೊಸತಾದಂಥ ಒಂದು ಆಜ್ಞೆ, ದೇವರ ದಿನವನ್ನು ಪರಿಶುದ್ಧ ಮಾಡುವಂಥ ನಪುಂಸಕರಿಗೆ ವಿದೇಶಿಯರಿಗೆ ದೇವರು ಈ ರೀತಿಯಾಗಿ ಕೊಡುವುದನ್ನು ನಾವು ಗಮನಿಸುತ್ತೇವೆ. ಕಚನಲ್ಲಿ ಪ್ರಿಯರೇ, ದೇವಾಲಯಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಆಗುವಂಥ ಕಾರ್ಯ, ಭೇದ ಭಾವ, ಮೀಸಲಾತಿ ಇವೆಲ್ಲವುಗಳು ಕೂಡ ಈ ದಿನಗಳಲ್ಲಿ ಕ್ರೈಸ್ತ ಸಮುದಾಯದಲ್ಲಿ ಬೇರೆ ಬೇರೆ ಆಲಯಗಳಲ್ಲಿ ಕಂಡುಬರುವಾಗ ದೇವರ ಈ ಮಾತು ಕ್ರೈಸ್ತರಾದ ನಮ್ಮ ಜೀವಿತದಲ್ಲಿ ಎಷ್ಟು ಕಾರ್ಯವನ್ನು ಮಾಡುತ್ತದೆ, ಇದರ ಪರಿಣಾಮ ಹೇಗಿರ್ತದೆ ಈ ಮಾತನ್ನು ನಾವು ಆಲೋಚನೆ ಮಾಡುವಾಗ ಅಪೋಸ್ತಲರ ಕೃತ್ಯಗಳಲ್ಲಿ ಯೇಸುವಿನ ಆಪ್ತ ಶಿಷ್ಯನಾದ ಹಿರಿಯನಾದ ಪೇತ್ರ ಮಧ್ಯಾಹ್ನದ ಪ್ರಾರ್ಥನೆಯಲ್ಲಿ ಕಂಡಂಥ ದರ್ಶನದಲ್ಲಿ ದೇವರ ಮಾತು, ಆತನ ಮುಂದೆ ಇಳಿದು ಬಂದ ಜೋಳಿಗೆಯನ್ನು ಕಂಡಂಥ ಪೇತ್ರ ಕೇಳಿಸಿಕೊಂಡಂಥ ವಾಣಿ, ಪೇತ್ರನ ಎದ್ದು ಕೊಯ್ದು ಚಿನ್ನು. ಅವಾಗ ಪೇತ್ರ ಹೇಳಿದಂಥ ಮಾತು, ಅಶುದ್ಧವಾದುದನ್ನು ನಾನು ಮುಟ್ಟಲಾರೆ. ಆವಾಗ ವಾಣಿಯ ಮಾತು, ದೇವರು ಶುದ್ಧ ಮಾಡಿದ್ದನ್ನು ಅಶುದ್ಧವೆಂದು ಹೇಳಲು ನೀನು ಯಾರು ಅಥವಾ ನಾವು ಯಾರು? ಕೊರ್ನೇಲಿನನ್ನು ದೇವರು ಸ್ವೀಕರಿಸಿ ಆತನ ಭಯಭಕ್ತಿಯ ಜೀವಿತ ಉದಾರತೆ, ಆತನ ಪ್ರತಿಯೊಂದು ಒಳ್ಳೆಯ ಕಾರ್ಯಗಳು ದೇವರ ಎಣಿಕೆಯಲ್ಲಿ ಅದು ಉತ್ತಮವೆಂದು ತೋರಿದಾಗ ಪೇತ್ರ ಕೊಟ್ಟಂಥ ಉತ್ತರದಲ್ಲಿ ದೇವರು ಅಸಮಾಧಾನಗೊಂಡಾಗ ದೇವರು ಶುದ್ಧ ಮಾಡಿದ್ದನ್ನು ಅಶುದ್ಧವೆಂದು ಹೇಳಲು ನೀನಾರು ಎಂಬಂಥ ಎಚ್ಚರಿಕೆ ಮಾತನ್ನು ಪೇತ್ರನಿಗೆ ನೀಡಿದ್ದನ್ನು ನಾವು ಗಮನಿಸಿದ್ದೇವೆ. ಎರಡನೇದಾಗಿ, ದೇವರ ಮನೆ ವ್ಯಾಪಾರದ ಮಾರುಕಟ್ಟೆಯಲ್ಲ, ದೇವರಿಗೆ ಸ್ತೋತ್ರ ಹೇಳುವ ಸ್ಥಳ ಎಂಬುದಾಗಿ ಶುದ್ಧೀಕರಣ ಮಾಡಿದ ಹೊಸ ಅರಸ. ಇದಕ್ಕೆ ಆಧಾರ ವಚನ ಮತ್ತಾಯನ ಸುವಾರ್ತೆ 21 ಮೊದಲ 17 ವಚನಗಳು, ಅದರಲ್ಲಿ 12-16 ವಚನಗಳು. ಈಗ ತಾನೇ ಆ ವಚನಗಳನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಅಲ್ಲಿ 16 ವಚನ ಹೇಳುವಂಥದ್ದು, ಆತನಿಗೆ ಇವರು ಹೇಳುವುದನ್ನು ಕೇಳುತ್ತೀಯಾ ಎಂದು ಹೇಳಲು ಯೇಸು, ಹೌದು ಕೇಳುತ್ತೇನೆ, ಸಣ್ಣ ಮಕ್ಕಳ ಬಾಯಿಯಿಂದಲೂ ಮೊಲೆಕೂಸುಗಳ ಬಾಯಿಯಿಂದಲೂ ಸ್ತೋತ್ರವನ್ನು ಸಿದ್ಧಿಗೆ ತಂದೆ ಎಂಬುದನ್ನು ನೀವು ಎಂದಾದರೂ ಓದಲಿಲ್ಲವು? ಯಹೂದಿ ನಾಯಕರು
ಮಹಾಯಾಜಕರು ಶಾಸ್ತ್ರಿಗಳು ಸದ್ದುಕಾಯರು ಪರಿಸಾಯರು ದೇವಾಲಯದಲ್ಲಿ ವ್ಯಾಪಾರವನ್ನು ಮಾಡುವಾಗ ಯೇಸು ತನ್ನ ಕೊನೆಯ ಪ್ರಯಾಣದಲ್ಲಿ ಯೆರೂಸಲೇಮ್ ಅನ್ನು ಪ್ರವೇಶಿಸಿ ದೇವಾಲಯದಲ್ಲಿ ವ್ಯಾಪಾರ ಮಾಡುವವರನ್ನು ಆತನು ಹೊರಗೆ ಓಡಿಸಿದನು ಈ ವೃತ್ತಾಂತ ನಮಗೆ ತಿಳಿಸುವುದನ್ನು ನಾವು ಗಮನಿಸುತ್ತೇವೆ ದೇವಾಲಯವನ್ನು ಶುದ್ಧೀಕರಣ ಮಾಡಿ ಅದು ಪ್ರಾರ್ಥನೆಯ ಸ್ಥಳ ಎಲ್ಲಾ ಜನಾಂಗಗಳು ಬಂದು ಅಲ್ಲಿ ದೇವರಲ್ಲಿ ಪ್ರಾರ್ಥಿಸುವಂತ ಸ್ಥಳ ಎಂಬುದಾಗಿ ಆತನು ಅಲ್ಲಿ ಶುದ್ಧೀಕರಣವನ್ನು ಮಾಡಿದ ಈ ಘಟನೆಯನ್ನು ಕಂಡಂತ ಮಹಾಯಾಜಕರು ಶಾಸ್ತ್ರಿಗಳು ಅಲ್ಲಿ ನಡೆದ ಅದ್ಭುತ ಕಾರ್ಯವನ್ನು ಅವರು ಕಂಡು ಹೊಟ್ಟೆ ಕಿಚ್ಚುಪಟ್ಟವರಾಗಿ ಈ ಮಾತನ್ನು ಹೇಳಿದಾಗ ಸ್ವಾಮಿ ಅವರಿಗೆ ಕೊಟ್ಟಂತ ಪ್ರತ್ಯುತ್ತರ ಸಣ್ಣ ಮಕ್ಕಳ ಬಾಯಿಂದಲೂ ಮೊಲೆಕೂಸುಗಳ ಬಾಯಿಂದಲೂ ಸ್ತೋತ್ರವನ್ನು ಸಿದ್ಧಿಗೆ ತಂದೆ ಎನ್ನುವಂಥ ಮಾತು ಕರ್ತನಲ್ಲಿ ಪ್ರಿಯರೇ ಕೂಗಾಡುವಂಥ ಅಥವಾ ಸ್ತೋತ್ರವನ್ನು ಹೇಳುವಂಥ ಜನರು ಸುಮ್ಮನಿದ್ದಾಗ ಮಕ್ಕಳು ಮೊಲೆಕೂಸುಗಳು ಅಥವಾ ಕಲ್ಲುಗಳು ಸ್ತೋತ್ರವನ್ನು ಹೇಳುತ್ತವೆ ಎನ್ನುವಂಥ ಯೇಸುವಿನ ಮಾತು ದೇವರ ಮನೆ ಅದು ವ್ಯಾಪಾರದ ಮಾರುಕಟ್ಟೆಯಲ್ಲ ಈ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡುವುದಾದರೆ ಈ ದಿನಗಳಲ್ಲಿ ನಮ್ಮ ದೇವಾಲಯಗಳಲ್ಲಿ ನಡೆಯುವಂಥ ಸಂಗತಿಗಳೇನು ದೇವಾಲಯಗಳು ಯಾಕಾಗಿ ಅವೆ ಅದರಿಂದ ನಾವು ದೇವರಿಗೆ ಕೊಡುವಂಥ ಸನ್ಮಾನ ಏನು ಎಂಬಂಥ ಪ್ರಶ್ನೆ ನಮ್ಮನ್ನು ನಾವು ಹಾಕಿಕೊಂಡು ಅದರ ಬಗ್ಗೆ ನಾವು ಅವಲೋಕಿಸುವಂತಹದ್ದು ಈ ದಿನಗಳಲ್ಲಿ ಎಷ್ಟೋ ಅವಶ್ಯ ಈ ನಿಟ್ಟಿನಲ್ಲಿ ಯಾಕೋಬ ಯೋರ್ಧಾನ್ ಹೊಳೆಯಲ್ಲಿ ಗಾಢ ನಿದ್ರೆಯಲ್ಲಿ ಜಾಗ ಆತ ಕಂಡಂಥ ಕನಸಿನಲ್ಲಿ ದೇವದೂತರು ಏಣಿಯಿಂದ ಮೇಲಕ್ಕೆ ಹತ್ತುತ್ತಾ ಕೆಳಕ್ಕೆ ಇಳಿಯುತ್ತಾ ಇರುವಾಗ ಆತ ಹೇಳಿದಂಥ ಮಾತು ಇದು ದೇವರ ಮನೆಯಲ್ಲದೆ ಮತ್ತೊಂದಲ್ಲ ಇದು ಪರಲೋಕದ ಬಾಗಿಲು ಯಾಕೋಬ ಆ ಸ್ವಚ್ಛಂದ ಸ್ಥಳದಲ್ಲಿ ಪ್ರಶಾಂತವಾದ ವಾತಾವರಣದಲ್ಲಿ ಆತ ಈ ಒಂದು ಕನಸಿನ ಮೂಲಕ ದೇವರ ಮನೆಯ ಅನುಭವವನ್ನು ಅದರ ಆಶೀರ್ವಾದವನ್ನು ಆತ ಈ ರೀತಿಯಾಗಿ ಅನುಭವಿಸಿದ ಮಾತನ್ನು ಸತ್ಯವೇದ ನಮಗೆ ತಿಳಿಸುವುದನ್ನು ನಾವು ಗಮನಿಸುತ್ತೇವೆ ಮೂರನೇದಾಗಿ ದೇವರ ಮನೆ ಮನುಷ್ಯನ ದೇಹ ಆತ್ಮ ಪ್ರಾಣ ದೇವರ ಪವಿತ್ರ ಆಲಯ ಎಂಬುದಾಗಿ ಸಾಬೀತು ಮಾಡಿದ ಹೊಸ ಅರಸ ದೇವರ ಮನೆ ಮನುಷ್ಯನ ದೇಹ ಆತ್ಮ ಪ್ರಾಣ ದೇವರ ಪವಿತ್ರ ಆಲಯ ಎಂಬುದಾಗಿ ಸಾಬೀತು ಮಾಡಿದ ಹೊಸ ಅರಸ ಇದಕ್ಕೆ ಆಧಾರ ವಚನ ಪೌಲ ಕೊರಿಂಥ ಸಭೆಗೆ ಬರೆದಂತ ಮೊದಲನೇ ಪತ್ರಿಕೆ ಅಧ್ಯಾಯ 3:16-17 ಪೌಲ ಈ ರೀತಿಯಾಗಿ ಹೇಳ್ತಾನೆ ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವು ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರ ಅವನನ್ನು ಕೆಡಿಸುವನು ಯಾಕಂದರೆ ದೇವರ ಆಲಯ ಪವಿತ್ರವಾದದ್ದು ಆ ಆಲಯವು ನೀವೇ ಪ್ರಿಯರೇ ಇಲ್ಲಿ ಮನುಷ್ಯನ ದೇಹ ದೇವರು ವಾಸಿಸುವ ಸಜೀವ ದೇವಾಲಯ ಎನ್ನುವಂಥ ಸ್ಪಷ್ಟತೆಯನ್ನು ಪೌಲ ಕೊರಿಂಥ ಸಭೆಯ ಕ್ರೈಸ್ತರ ಮೂಲಕ ವಿಶ್ವದ ಎಲ್ಲ ಕ್ರೈಸ್ತ ವಿಶ್ವಾಸಿಗಳಿಗೆ ತಿಳಿಸುವುದನ್ನು ಇಲ್ಲಿ ನಾವು ಗಮನಿಸುತ್ತೇವೆ ಕೊರಿಂಥ ಪಟ್ಟಣ 4 ಮಾರ್ಗಗಳನ್ನು ಮತ್ತು ಆಗಿನ ಕಾಲದ ಶ್ರೇಷ್ಠ ವ್ಯಾಪಾರದ ಅಥವಾ ವಾಣಿಜ್ಯ ಕೇಂದ್ರವಾಗಿರುವಂಥ ಒಂದು ಸ್ಥಳ ಅಲ್ಲಿ ವಾಸಿಸುವಂಥ ಕ್ರೈಸ್ತರು ಐಷಾರಾಮ್ಯ ಜೀವಿತ ಮತ್ತು ಎಲ್ಲ ವಿಧವಾದಂಥ ಪೋಷಾಕುಗಳನ್ನು ವೇಷಗಳನ್ನು ಅವರು ಮಾಡಿಕೊಳ್ಳುವಂಥ ಒಂದು ದಿನಗಳು ಇವೆಲ್ಲವುಗಳನ್ನು ಗಮನಿಸುವಾಗ ಪೌಲ ಸ್ಪಷ್ಟವಾಗಿ ಆ ವಿಶ್ವಾಸಿಗಳೊಂದಿಗೆ ನಮ್ಮನ್ನು ಕೂಡ ಆತನು ಈ ರೀತಿಯಾಗಿ ಎಚ್ಚರಿಸ್ತಾನೆ ಆದುದರಿಂದ ಮನುಷ್ಯರ ದೇಹ ದೇವರು ವಾಸಿಸುವಂಥ ದೇವಾಲಯ ಮನುಷ್ಯರು ದೇವರ ಸಜೀವ ದೇವಾಲಯವಾಗಿದ್ದಾರೆ 1 ಕೊರಿಂಥ 3:9-11 ವಚನದಲ್ಲಿ ಕೂಡ ಸ್ಪಷ್ಟವಾಗಿ
ಈ ಮಾತು ಕೊಡಲ್ಪಟ್ಟದನ್ನು ನಾವು ಗಮನಿಸುತ್ತೇವೆ. ಹಾಕಿರುವ ಆಸ್ತಿವಾರವು ಯೇಸುಕ್ರಿಸ್ತನೇ. ಆ ಆಸ್ತಿವಾರವನ್ನಲ್ಲದೆ ಮತ್ತೊಂದು ಆಸ್ತಿವಾರವನ್ನು ಯಾರು ಹಾಕಲಾರರಷ್ಟೇ. ನಾವು ದೇವರ ಜೊತೆ ಕೆಲಸದವರು. ನೀವು ದೇವರ ಹೊಲವು, ದೇವರ ಕಟ್ಟಡವು ಆಗಿದ್ದೀರಿ. ಆದುದರಿಂದ ದೇವರ ಮನೆ, ಮನುಷ್ಯನ ದೇಹ ಆತ್ಮ ಪ್ರಾಣ ದೇವರ ಪವಿತ್ರ ಆಲಯ ಎಂಬುದಾಗಿ ಸಾಬೀತು ಮಾಡಿದ ಹೊಸ ಅರಸ ತನ್ನ ಕೊನೆಯ ಪ್ರಯಾಣದಲ್ಲಿ ಯೆರೂಸಲೇಮ್ ದೇವಾಲಯದಲ್ಲಿ ಶುದ್ಧೀಕರಣವನ್ನು ಮಾಡಿದಾಗ ದೇವರ ಮನೆಯ ಪವಿತ್ರತೆಯನ್ನು, ಪರಿಶುದ್ಧತೆಯನ್ನು ಮತ್ತು ಶ್ರೇಷ್ಠತೆಯನ್ನು ಆತನು ಈ ಮೂಲಕ ಸಾರುವುದನ್ನು ಪೌಲ ಕೊರಿಂಥ ಸಭೆಗೆ ಬರೆದ ಪತ್ರಿಕೆಯಲ್ಲಿ ಆತನು ತಿಳಿಸುತ್ತಾನೆ. ಇದಕ್ಕೆ ಪೂರಕವಾಗಿ 12ನೇ ನ್ಯಾಯಸ್ಥಾಪಕನಾದಂಥ ಸಂಸೋನ ಆತ ಜನಿಸುವುದಕ್ಕಿಂತ ಮುಂಚಿತವಾಗಿ ಆತನ ತಾಯಿ ಗರ್ಭವತಿಯಾದಾಗ ದೇವರು ಆ ಸ್ತ್ರೀಗೆ ಹೇಳಿದಂಥ ಮಾತು, ವಾಗ್ದಾನದ ಮಗನು ಹುಟ್ಟಿದ ನಂತರ ಅವನ ತಲೆ ಮೇಲೆ ಕ್ಷೌರದ ಕಚ್ಚಿಯನ್ನು ಬರಮಾಡಬಾರದು ಎನ್ನುವಂಥ ಮಾತನ್ನು ಅಲ್ಲಿ ದೇವರು ತನ್ನ ದೂತನ ಮೂಲಕ ಸಂಸೋನನ ತಾಯಿಗೆ ತಿಳಿಸಿದೆ. ಆದರೆ ಸಂಸೋನ ದಲಿಲ ಎಂಬಂಥ ಸ್ತ್ರೀಯ ಮೋಹಕ್ಕೆ ಒಳಬಿದ್ದು ದೇವರು ತನ್ನನ್ನು ಪ್ರತಿಷ್ಠಿಸಿದ್ದಾನೆ ಎನ್ನುವಂಥ ಮಾತನ್ನು ಮರೆಸು ಬಿಟ್ಟು ಕ್ಷೌರ ಕಚ್ಚಿ ತನ್ನ ಮೇಲೆ ಬರಗುಡಿಸಿದ, ಆ ಮೂಲಕ ದೇವರಿಂದ ದೂರವಾದ, ತನ್ನ ಜೀವಿತವನ್ನು ಹಾಳು ಮಾಡಿಕೊಂಡ ಎನ್ನುವಂಥ ಮಾತು ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ನಾಲ್ಕನೇದಾಗಿ ದೇವರ ಮನೆ ಕ್ರಿಸ್ತನು ಸಮರ್ಪಿಸಿದ ಶಾಶ್ವತವಾದ ಪರಲೋಕದಲ್ಲಿ ನಿಂತ ಯಜ್ಞದ ಮೂಲಕ ನೇಮಕವಾದ ನೂತನ ಅರಸನ ವಾಸಸ್ಥಳ. ಇದಕ್ಕೆ ಆಧಾರ ವಚನ ಇಬ್ರಿಯ 10:5-7 ಮತ್ತು 9-10 ವಚನ. ಆದುದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರೇ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ, ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷಿಸಲಿಲ್ಲ. ಆಗ ನಾನು, ಇಗೋ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ, ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದಿದೆ ಎಂದು ಹೇಳಿದ್ದಾನೆ. 9-11, ಇಗೋ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ ಎಂದು ಹೇಳಿದ್ದಾನೆ. ಆತನು ಎರಡನೇದೆಯನ್ನು ಸ್ಥಾಪಿಸುವುದಕ್ಕಾಗಿ ಮೊದಲನೇದನ್ನು ತೆಗೆದುಹಾಕುತ್ತಾನೆ. ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸುವುದರಿಂದಲೇ ನಾವು ಶುದ್ಧರಾದೆವು. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಸಮರ್ಪಣೆ ಮಾಡಿದಂಥ ಯಜ್ಞ ಅದು ಇಂದಿಗೂ ಪರಲೋಕದಲ್ಲಿ ಶಾಶ್ವತವಾಗಿ ನಿಂತ ಯಜ್ಞವಾಗಿದೆ ಎಂಬುದಾಗಿ ಇಬ್ರಿಯ ತನ್ನ ಪುಸ್ತಕದಲ್ಲಿ, ಗ್ರಂಥದಲ್ಲಿ ಆತನು ದಾಖಲಿಸಿದ್ದಾನೆ. ಆದುದರಿಂದ ದೇವರು ಲೋಕದ ಪಾಪದ ನಿವಾರಣೆಗೋಸ್ಕರ ಯೇಸು ಕ್ರಿಸ್ತನ ದೇಹವನ್ನು ಆತನು ಸಿದ್ಧ ಮಾಡಿದ. ಆ ಮೂಲಕ ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಆತ ಮನುಷ್ಯನಾಗಿದ್ದರೂ ಪಾಪ ಮಾಡದೆ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ತನ್ನ ದೇಹಾತ್ಮ ಪ್ರಾಣಗಳನ್ನು ಆತ ಶುದ್ಧವಾದ ರೀತಿಯಲ್ಲಿ ಅದನ್ನು ಪರಿಗಣಿಸಿ ಆತ ನಂಬುವಂತೆಲ್ಲ ವಿಶ್ವಾಸಿಗಳಿಗೆ ಅಶುದ್ಧಾಚಾರದ ಪಾಠವನ್ನು ಕಲಿಸಿಕೊಡುವುದನ್ನು ಇಲ್ಲಿ ನಾವು ಗಮನಿಸ್ತೇವೆ. ಇಲ್ಲಿ 9-11 ವಚನದಲ್ಲಿ ಎರಡು ಸಂಗತಿಗಳು ಅಲ್ಲಿ ದಾಖಲಾಗಿವೆ. ಯೇಸು ಕ್ರಿಸ್ತನು ಮೊದಲನೆಯದನ್ನು ತೆಗೆದುಹಾಕುವುದಕ್ಕಾಗಿ ಎರಡನೇದನ್ನು ಸ್ಥಾಪನೆ ಮಾಡ್ತಾನೆ. ಯಹೂದಿ ಜನಾಂಗದ ಶಾಸ್ತ್ರಿಗಳು, ಪರಿಸಾಯರು, ಮಹಾಯಾಜಕರು ಲೌಕಿಕವಾದ ಯಜ್ಞವನ್ನು ಸ್ಥಾಪಿಸಿ ಸಮರ್ಪಿಸಿ ಅಲ್ಲಿ ನಾವು ನೋಡೋದಾದರೆ ಆ ಮೂಲಕ ಎರಡನೇದನ್ನು ಆತನು ಸ್ಥಾಪನೆ ಮಾಡಲಿಕ್ಕೆ ಮುಂದಾಗ್ತಾನೆ. ತನ್ನ ದೇಹವನ್ನು ಸಮರ್ಪಣೆ ಮಾಡುವ ಮೂಲಕ ಆ ಎರಡನೇ ಯಜ್ಞ ಪರಲೋಕದಲ್ಲಿ ನಿಂತ ಯಜ್ಞವಾಗಿರುತ್ತದೆ. ಕಚ್ಚನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನದ ಹಿನ್ನೆಲೆಯಲ್ಲಿ ನಾವು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಎಲ್ಲ ಕ್ರೈಸ್ತ ವಿಶ್ವಾಸಿಗಳೇ,
ಕ್ರಿಸ್ತೀಯ ಜೀವಿಸುವಿ ನಿಜ ದೇವಾರಾಧನೆ ಎಂಬುದನ್ನು ಮರೆಚಿದೆವು ಮರೆಚಿಲ್ಲ ಆದರೆ ಮರೆಚಿದೆವು ಬಿಹೋಲ್ಡ್ ದ ಬಿಲೀವರ್ಸ್ ಆಫ್ ಕ್ರೈಸ್ಟ್ ಆರ್ ವಿ ಫಾರ್ಗಟನ್ ದ ಕ್ರಿಶ್ಚಿಯನ್ ಲಿವಿಂಗ್ ಇಸ್ ಎ ಟ್ರೂ ವರ್ಶಿಪ್ ಆಫ್ ಗಾಡ್ ನೋ ಬಟ್ ಎಸ್ ಮನುಷ್ಯನೇ ನಿನ್ನ ದೇಹವೆಂಬ ದೇವಾಲಯಕ್ಕೆ ಅರಸನು ಯಾರು ಕ್ರಿಸ್ತನು ಸೈತಾನನು ಮನುಷ್ಯನು ಅಥವಾ ನೀನು ಎರಡು ಕೊರಿಂಥ ಆರನೇ ಅಧ್ಯಾಯ 11-18 ವಚನಗಳಲ್ಲಿ ಈ ಮಾತು ಬರೆಯಲ್ಪಟ್ಟಿದೆ ದೇವಾಲಯದ ಗರ್ಭಗುಡಿಯಲ್ಲಿ ಅಸಹ್ಯ ವಸ್ತು ನಿಲ್ಲುವ ಕಾಲ ಬರುತ್ತದೆ ಎಂಬುದಾಗಿ ಸತ್ಯವೇದ ಎಚ್ಚರಿಕೆಯ ಮಾತನ್ನು ನಾವು ಹೇಗೆ ಪರಿಗಣಿಸಿದ್ದೇವೆ ಈ ಹಿನ್ನೆಲೆಯಲ್ಲಿ ದೇವರ ಮನೆ ದೇವರು ವಾಸಿಸುವಂಥ ಸಜೀವ ದೇವಾಲಯ ಎಂಬಂಥ ಸ್ಪಷ್ಟತೆಯನ್ನು ಈ ವಾಕ್ಯ ಧ್ಯಾನದ ಹಿನ್ನೆಲೆಯಲ್ಲಿ ನಾವು ತಿಳ್ಕೊಂಡಿದ್ದೇವೆ ಅದರಂತೆ ಜೀವನ ಮಾಡಲಿಕ್ಕಾಗುವಂತೆ ದೇವರು ನಮ್ಮನ್ನು ಬಲಪಡಿಸಿ ನಡೆಸಲಿ ಪ್ರಾರ್ಥನೆ ಮಾಡೋಣ ನಮ್ಮ ವಿಮೋಚಕನಾದ ದೇವರೇ ನಿನ್ನ ಮಗನು ಶ್ರಮೆಸಾಳುವ ಅರಸನು ಆದ ಕ್ರಿಸ್ತನು ಲೋಕದ ಎಲ್ಲ ಶಕ್ತಿಗಳ ಮೇಲೆ ಜಯವನ್ನು ಸಾಧಿಸಿ ಜಯವೀರನಾಗಿ ಯೆರೂಸಲೇಮ್ ನಗರವನ್ನು ಪ್ರವೇಶಿಸಿದ್ದಾನೆ ಕ್ರಿಸ್ತನ ಆಗಮನದಿಂದ ದೇವಾಲಯ ಶುದ್ಧಿಗೊಂಡಿತು ದೇವರೇ ಕ್ರೈಸ್ತ ವಿಶ್ವಾಸಿಗಳಾದ ನಾವು ಶುದ್ಧೀಕರಿಸಲ್ಪಟ್ಟು ಶುದ್ಧೀಕರಿಸಿದ ಸಭೆಯಾಗಿ ಮಾನಸಾಂತರದಿಂದ ದೇವರ ಕಡೆಗೆ ತಿರುಗಿ ನಿರೀಕ್ಷೆಯಲ್ಲಿ ಸಂತೋಷಿಸುವಂತೆ ಅನುಗ್ರಹಿಸು ನಮ್ಮೊಡೆಯನು ರಕ್ಷಕನು ತಂದೆಯೊಂದಿಗೂ ಪವಿತ್ರ ಆತ್ಮನೊಂದಿಗೂ ಸದಾಕಾಲ ಜೀವಿಸಿ ಆಳುವ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುವ ಪ್ರಾರ್ಥನೆಯನ್ನು ಕೇಳು ನಮ್ಮ ದೇವರೇ ನಿನಗೆ ನಿತ್ಯ ಕಾಲಕ್ಕೂ ಸ್ತೋತ್ರ ಆಮೆನ್ ಕರ್ತನಲ್ಲಿ ಪ್ರಿಯರೇ ಈ ಸುಂದರ ಅವಕಾಶವನ್ನು ಒದಗಿಸಿಕೊಟ್ಟ ಬಿಗ್ ಜಿ ಟಿವಿಯ ವ್ಯವಸ್ಥಾಪಕರಿಗೂ ಕುಟುಂಬಕ್ಕೂ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುವನಾಗಿದ್ದೇನೆ ದೇವರು ಇವರ ಸೇವೆಯನ್ನು ನಮ್ಮೆಲ್ಲರನ್ನು ಆಶೀರ್ವಿಸಿ ಬಲಪಡಿಸಿ ನಡೆಸಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆಮೆನ್ ಬಿಜಿ ಟಿವಿ ಮಾಡುತ್ತಿರುವ ಈ ಸೇವೆಯೊಂದಿಗೆ ನೀವು ಕೈಜೋಡಿಸಲು ಬಯಸುವಿರಾದರೆ ನಮ್ಮನ್ನು ಸಂಪರ್ಕಿಸಿ ನಮ್ಮ ವಿಳಾಸ ಬಿಜಿ ಮೀಡಿಯಾ ನೆಟ್ವರ್ಕ್ 2ನೇ ಮಹಡಿ ಗ್ರೇಸ್ ಪ್ಲಾಜಾ ಕ್ರಿಸ್ತ ಜ್ಯೋತಿ ಚರ್ಚ್ ಬಳಿ ಕೊರಂಕ್ರಪಾಡಿ ಉಡುಪಿ 5761101 ನಮ್ಮ ದೂರವಾಣಿ ಸಂಖ್ಯೆ 08202529117 ಹಾಗೂ 8884395777 ನಮ್ಮ ಬ್ಯಾಂಕ್ ವಿವರಗಳು ಇಂತಿವೆ ಕಾರ್ಪೊರೇಷನ್ ಬ್ಯಾಂಕ್ ಖಾತೆಯ ಹೆಸರು ಬಿಗ್ ಜೆ ಸೇಟ್ ಲೈಟ್ ಖಾತೆ ಸಂಖ್ಯೆ 5201012664386 ಶಾಖೆ ಉಡುಪಿ ನಮ್ಮ ಗೂಗಲ್ ಪೇ ಸಂಖ್ಯೆ 8884137777 ಆನ್ಲೈನ್ ಮೂಲಕ ಪಾವತಿ ಮಾಡಿದ್ದಲ್ಲಿ ದಯಮಾಡಿ ಎಸ್ಎಂಎಸ್ ಅಥವಾ ವಾಟ್ಸಪ್ ಮೂಲಕ ಈ ಸಂಖ್ಯೆಗೆ ತಿಳಿಸಿರಿ ನಮ್ಮ ಸಂಖ್ಯೆ 8884395777 ನಮ್ಮ ಖಾತೆ ಸಂಖ್ಯೆ ಹೆಸರು ವಿಜಯ ಮೀಡಿಯಾ ನೆಟ್ವರ್ಕ್ ಕಾರ್ಪೊರೇಷನ್ ಬ್ಯಾಂಕ್ ಶಾಖೆ ಉಡುಪಿ ಖಾತೆ ಸಂಖ್ಯೆ 5201010000184